ಇವರು ವಿಜ್ಞಾನಾಥರು ಅಂತ. ವಿಜ್ಞಾನಾಥರು ಅಂತಂದ್ರೆ ಮುಂಬೈ ವಿಜ್ಞಾನಾಥ ತೀರ್ಥ ಶ್ರೀಪಾದಂಗಳವರು ಕೃಷ್ಣದ್ವೈಪಾಯನರಲ್ಲಿ ಆಶ್ರಮವನ್ನ ತೆಗೆದುಕೊಂಡಂಥವರು. ಕೃಷ್ಣದ್ವೈಪಾಯನ ತೀರ್ಥರಲ್ಲಿ ಆಶ್ರಮವನ್ನ ತೆಗೆದುಕೊಂಡಂಥವರು ವಿದ್ಯಾನಾಥರು ಅಂತ. ಆ ವಿದ್ಯಾನಾಥರು ಮೊದಲಿಗೆ ನರಸಿಂಹಾಚಾರ್ಯರು ಅಂತ, ಉದಗಾವಿ ನರಸಿಂಹಾಚಾರ್ಯರು ಅಂತ ಅವರ ಶಿಷ್ಯರು ಪೂರ್ವಾಶ್ರಮದಲ್ಲಿ ಅವರ ಹತ್ರ ಅಧ್ಯಯನ ಮಾಡಿದಂತಹ ಮಹಾಪಂಡಿತರು. ಅವರು ಕೃಷ್ಣದ್ವೈಪಾಯನರಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ, ಮಾಡಿ ವಿದ್ಯಾನಾಥರು ಅಂತ ಆಗ್ತಾರೆ. ಬಹಳ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ, ವಾದಿಗಳ ನಿಗ್ರಹಾದಿಗಳನ್ನು ಮಾಡ್ತಾ, ಎಲ್ಲ ಕಡೆಗೆ ಹೋಗಿ ವಿಶೇಷವಾಗಿ ವಾದ ವಿವಾದಗಳನ್ನು ಮಾಡಿ ಒಳ್ಳೆಯ ಪಾಂಡಿತ್ಯದಿಂದ ಮೆರೆಯುತ್ತಾ ಇರ್ತಾರೆ. ಆಗ ವೇದನಿಧಿಗಳಿಗೆ ಈ ವಾರ್ತೆ ಗೊತ್ತಾಗ್ತದೆ. ವೇದನಿಧಿಗಳಿಗೆ ವಿದ್ಯಾನಾಥರು ಅಂತ ಮಹಾವಿದ್ವಾಂಸರು ಕೃಷ್ಣದ್ವೈಪಾಯನರ ಹತ್ತಿರ ಅವರ ಶಿಷ್ಯರಾಗಿದ್ದು ಹೀಗೆ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ದೇಶ ಸಂಚಾರಾದಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಈ ಒಂದು ಮುಖ್ಯವಾದಂತಹ ಸಂಸ್ಥಾನದ ಪರಂಪರೆಗೆ ಬಿಟ್ಟು ಹೋಗಬಾರದು ಅಂತ ಹೇಳಿ ಅವರನ್ನು ಇಲ್ಲಿ ಕರೆದು ದಂಡ ಪಲ್ಲಟ ಮಾಡಿ ಮತ್ತೆ ಪುನಃ ಅವರಿಗೆ ಉಪದೇಶವನ್ನ ಮಾಡಿ ಅವರಿಗೆ ವಿದ್ಯಾನಾಥ ಅನ್ನುವ ಹೆಸರನ್ನ ತೆಗೆದು ರಂಗನಾಥ ಅಂತ ಹೆಸರಿಡ್ತಾರೆ. ರಂಗನಾಥ ಒಡೆಯರು ಅಂತ ಆಗ್ತಾರೆ. ವಿದ್ಯಾನಾಥ ಎಂಬಂತಹ ಯತಿಗಳಿಗೆ ಪುನಃ ಇಲ್ಲಿ ಕರೆದು ಇನ್ನೂ ಹೆಚ್ಚಿನ ವಿಶೇಷವಾಗಿರತಕ್ಕಂತಹ ಮತ್ತೆ ಗ್ರಂಥಗಳನ್ನ ವಿಶೇಷವಾಗಿ ಉಪದೇಶ ಮಾಡಿ ಅವರಿಗೆ ಮತ್ತೆ ರಂಗನಾಥ ಒಡೆಯರು ಅಂತ ನಾಮಕರಣವನ್ನು ಮಾಡ್ತಾರೆ. ಆ ರಂಗನಾಥ ಒಡೆಯರು ಅಂತನ್ನುವಂತಹ ನಾಮಕರಣವನ್ನ ಮಾಡಿ ಮತ್ತು ವಿಶೇಷವಾಗಿ ಪಾಠ ಪ್ರವಚನಾದಿಗಳನ್ನ ಮಾಡಿಸ್ತಾ ಅವರಿಗೊಂದು ಮಾತು ಹೇಳ್ತಾರೆ, ನೀವು ಮಹಾ ಜ್ಞಾನಿಗಳು, ವಿದ್ವಾಂಸರು. ಅದಕ್ಕೇನ್ ಕಾರಣವಾಗ್ತದೆ ಅಂತಂದ್ರೆ, ಇದಕ್ಕಿಂತಲೂ ಮೊದಲಿಗೆ ಆ ವೇದನಿಧಿಗಳ ಹತ್ತಿರ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವರು ಬಂದಿರ್ತಾರೆ. ಕೃಷ್ಣದ್ವೈಪಾಯನವರ ಹತ್ತಿರ ವಿದ್ಯಾನಾಥರು ತಾವು ಆಶ್ರಮ ಸ್ವೀಕಾರ ಮಾಡುವಕ್ಕಿಂತಲೂ ಮೊದಲಿಗೆ ವೇದನಿಧಿಗಳ ಹತ್ತಿರ ಆಶ್ರಮ ಕೇಳಲಿಕ್ಕೆ ಬಂದಿರ್ತಾರೆ. ಆ ಅವಧಾನಿ ನರಸಿಂಹಾಚಾರ್ಯರು ಅಂತ ಅವರ ಹೆಸರು. ಅವಧಾನಿ ನರಸಿಂಹಾಚಾರ್ಯರು, ವ್ಯಾಸಾಚಾರ್ಯರು ಅಂತ ಇಬ್ಬರು, ಅವರಿಬ್ಬರು ಸೇರಿ ವೇದನಿಧಿಗಳ ಹತ್ರ ಆಶ್ರಮವನ್ನ ಸ್ವೀಕಾರ ಮಾಡಬೇಕು ಅಂತ ಬರ್ತಾರೆ. ಬಂದಾಗ ಇವರು ಆ ಅವಧಾನಿ ನರಸಿಂಹಾಚಾರ್ಯರಿಗೆ ಆಶ್ರಮವನ್ನು ಕೊಡುವುದಿಲ್ಲ, ವ್ಯಾಸಾಚಾರ್ಯರಿಗೆ ಆಶ್ರಮ ಕೊಡ್ತಾರೆ. ಇಲ್ಲಿ ಕೊಡದೇ ಇದ್ದಿದ್ದಕ್ಕೆ ಅವರು ಕೃಷ್ಣದ್ವೈಪಾಯನರ ಹತ್ರ ಆಶ್ರಮವನ್ನು ತೆಗೆದುಕೊಂಡಿರ್ತಾರೆ. ಆಗ ವೇದನಿಧಿಗಳು ಹೇಳ್ತಾರೆ, ನಿಮ್ಗೆ ಯಾಕೆ ಆಶ್ರಮ ಕೊಟ್ಟಿಲ್ಲ ಅಂತಂದ್ರೆ, ಹೊಸದಾಗಿ ಇನ್ನೂ ವಿಶೇಷವಾಗಿ ಮದುವೆಯನ್ನು ಮಾಡಿಕೊಂಡು ಮಕ್ಕಳನ್ನು ಪಡೆದು ಸಂತಾನವನ್ನು ಅಭಿವೃದ್ಧಿ ಮಾಡಿ ಬೇಕಾದಷ್ಟು ದಿವಸ ಸುಖವಾಗಿ ಇರ್ರಿ, ಆಮೇಲೆ ಮತ್ತೆ ಮಹಾಪೀಠವನ್ನೇ ಕೊಡಬೇಕು ಅಂತನ್ನುವ ಅಪೇಕ್ಷೆಯಿಂದ ನಿಮಗೆ ಆಶ್ರಮವನ್ನು ಕೊಡಲಿಲ್ಲವೇ ಹೊರತು ನಿಮಗಿಂತಲೂ ವ್ಯಾಸಾಚಾರ್ಯರು ದೊಡ್ಡವರು ಅಂತನ್ನುವ ಅಭಿಪ್ರಾಯ ನಮಗಿರಲಿಲ್ಲ. ಆದ್ದರಿಂದ ನಾವು ನಿಮಗೆ ಆಶ್ರಮ ದೀಕ್ಷೆಯನ್ನು ಕೊಡ್ತೇವೆ, ನೀವೇ ಅವಶ್ಯವಾಗಿ ಸನ್ಯಾಸವನ್ನ ಪಡೆದುಕೊಂಡು ಮುಂದೆ ಮಹಾಪೀಠವನ್ನ ಅಲಂಕಾರ ಮಾಡಬೇಕಾಗಿದೆ, ಆದ್ದರಿಂದ ಹಾಗೆಲ್ಲ ಮಾಡಬಾರದು ಅಂತ ಹೇಳಿ ಅವರಿಗೆ ರಂಗನಾಥ ಒಡೆಯರು ಅಂತ ಮತ್ತೆ ಪುನಃ ಆಶ್ರಮವನ್ನ ಕೊಟ್ಟು ಒಂದು ಕೆಲಸವನ್ನು ಒಪ್ಪಿಸ್ತಾರೆ. ನಾವು ಕೃಷ್ಣದ್ವೈಪಾಯನರಿಂದ ಪ್ರಸನ್ನ ವಿಠಲ ದೇವರನ್ನ ಹಾಗೂ ವಾಸಮುಷ್ಟಿಯನ್ನ ತಂದಿದ್ದೇವೆ, ಇದು ನಿಜವಾದ ವಿಠಲ, ನಿಜವಾದ ವ್ಯಾಸಮುಷ್ಟಿ ಅಲ್ಲ ಅಂತ ಅವರ ಶಿಷ್ಯರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಕೃಷ್ಣದ್ವೈಪಾಯನರ ಹತ್ತಿರ ನೀವು ಅವರ ಶಿಷ್ಯರು, ಮೊದಲು ಅಲ್ಲಿ ಆಶ್ರಮ ತಗೊಂಡಿದ್ದೀರಿ, ಅವರ ವಿಶೇಷ ಪ್ರೀತಿ ಸಂಪಾದನೆ ಮಾಡಿದ್ದೀರಿ, ಅವರ ಹತ್ತಿರ ಹೋಗಿ ನೀವು ಕೊಟ್ಟದ್ದು ಸತ್ಯವೋ ಸುಳ್ಳು ಅಂತ ಕೇಳಿಕೊಂಡು ಖಾತ್ರಿ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ರಂಗನಾಥ ಒಡೆಯರು ಪುನಃ ಅಲ್ಲಿ ಹೋಗಿ ಕೃಷ್ಣದ್ವೈಪಾಯನರ ಹತ್ರ ಹೋಗಿ ಅವರ ಹತ್ರ ಮತ್ತೆ ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ, ಸುಳ್ಳು ಮಾತನಾಡತಕ್ಕಂಥವರಲ್ಲ, ಏನು ಕೊಟ್ಟಿದ್ದೇವೆ ಅದನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದೇವೆ, ಹುಡುಗರು ಏನೋ ಮಾತಾಡ್ತಾರೆ ಅದನ್ನು ನೀವೆಲ್ಲ ಗಮನಿಸಬಾರದು, ನಮ್ಮಲ್ಲಿ ಅಂತಹ ಯಾವ ಭಾವನೆಗಳು ಇಲ್ಲ ಅಂತ ಹೇಳಿದಾಗ ಅದನ್ನ ಬಂದು ವೇದನಿಧಿಗಳಿಗೆ ಆ ಸುದ್ದಿಯನ್ನು ಮುಟ್ಟಿಸ್ತಾರೆ ರಂಗನಾಥ ಒಡೆಯರು. ಇಷ್ಟು ಕೆಲಸ ಆದ ಮೇಲೆ ಆ ರಂಗನಾಥ ಒಡೆಯರನ್ನ ಸಾಂಗಲಿಯಲ್ಲಿ ಇದ್ದು ನೀವು ನಿರಂತರ ಪಾಠ ಪ್ರವಚನ ಮಾಡ್ರೆ ಅಂತ ವೇದನಿಧಿಗಳು ಅವರನ್ನ ಅಲ್ಲಿ ಕೂಡಿಸಿ ಸಂಚಾರಕ್ಕೆ ಮುಂದೆ ಹೊರಟು ಹೋಗ್ತಾರೆ. ಹೊರಟು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ, ಅವರಿಗೆ ಪೀಠವನ್ನ ಕೊಡ್ತಾರೆ. ಆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಗೆ ಪೀಠವನ್ನ ಕೊಟ್ಟು ಅವರ ಮಹಿಮೆ ನಿಮಗೆಲ್ಲ ಸಾಕಷ್ಟು ಗೊತ್ತಿದೆ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು, ಮಹಾಜ್ಞಾನಿಗಳು, ಅನೇಕ ಪವಾಡಗಳನ್ನ ತೋರಿಸಿದ್ದಾರೆ. ಅವರ ಪೂರ್ವಾಶ್ರಮದಲ್ಲೇನೆ ವರಾಹ ಮಂತ್ರದ ಜಪ ಮಾಡುವಾಗ ವರಾಹ ದೇವರ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ರು ಅಂತ ಬಹಳ ಹೊತ್ತು ಜಪ ಮಾಡ್ತಿದ್ರು. ಏನ್ ಢೋಂಗಿ ಜಪ ಮಾಡ್ತಾನೆ ಈ ಮಹಾರಾಯ ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ಚೇಷ್ಟೆ ಮಾಡ್ಬೇಕು, ಹಾಗೆಲ್ಲ ಮಾಡಬೇಡ್ರಿ ಇಂಥ ವೇದನಿಧಿಗಳು ಹೇಳ್ತಾ ಇದ್ರು. ಒಂದ್ಸಲ ಹೋಗಿ ಯಾರೋ ಮುಸುಕ ಹಾಕೊಂಡಿದ್ದನ್ನು ತೆಗೆದ್ರೆ ಅವರ ಮುಖದ ಮೇಲೆ ಆ ಶ್ವೇತ ವರಾಹ ಜೋರಾಗಿ ಧ್ವನಿಯನ್ನು ಮಾಡಿ ಹೆದರಿಸಿದಂತಹ ಘಟನೆಯನ್ನು ನೋಡಿ ಆಮೇಲೆ ಎಲ್ಲರೂ ತಪ್ಪಾಯಿತು ಅಂತ ಕ್ಷಮಾ ಕೇಳಿದ್ರು ಅಂತ ಮಾತನ್ನು ಕೇಳ್ತೇವೆ.
ಅನೇಕ ಜನರಿಗೆ ಪುತ್ರ ಸಂತಾನಾದಿಗಳನ್ನ ಕೊಟ್ಟಂತಹ ಕಥೆಯನ್ನು ನಾವು ಅಲ್ಲಿ ಅವರ ಇತಿಹಾಸದಲ್ಲಿ ಕಾಣುತ್ತೇವೆ. ಅಂತಹ ಮಹಾನುಭಾವರು ಸತ್ಯವ್ರತರು. ಸುಧಾ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಗೀತಾಭಾಷ್ಯ ಪ್ರಮೇಯ ದೀಪಿಕಾಕ್ಕೆ ಟಿಪ್ಪಣಿಯನ್ನು ರಚನೆ ಮಾಡಿದಂಥವರು ಸತ್ಯವ್ರತ ತೀರ್ಥರು. ಅವರ ಸತ್ಯವ್ರತ ತೀರ್ಥರು ವೇದನಿಧಿಗಳು ಹೇಳಿ ಹೋಗ್ತಾರೆ. ಸತ್ಯವ್ರತ ತೀರ್ಥರಿಗೆ ಈ ಸಂಸ್ಥಾನವನ್ನ ಒಪ್ಪಿಸಬೇಕು. ಅದಾದ ಮೇಲೆ ಕೌಲಿಗಿ ಮತ್ತೆ ರಘುನಾಥಾಚಾರ್ಯರು ಅಂತಿದ್ದಾರೆ, ಅವರಿಗೆ ಆಶ್ರಮವನ್ನ ಕೊಡಬೇಕು. ಅವರು ಸತ್ಯ ನಿಧಿಗಳು ಅಂತಾಗ್ತಾರೆ. ಅದಾದ ಮೇಲೆ ಈ ರಂಗನಾಥ ಒಡೆಯರು ಅಂತ ಏನು ಸಾಂಗಲೆಯಲ್ಲಿ ನಾವು ಪಾಠ ಪ್ರವಚನ ಮಾಡ್ತಾ ಕೂಡಬೇಕು ಅಂತ ಹೇಳಿದ್ವಿ, ಅವರಿಗೆ ಅನಂತರದಲ್ಲಿ ಆಶ್ರಮ ಬರಬೇಕು ಅಂತ ಹೇಳಿ ವ್ಯವಸ್ಥೆಯನ್ನು. ಅಂದ್ರೆ ಭಗವಂತನ ಸಂಕಲ್ಪ ಎಷ್ಟು ವಿಚಿತ್ರವಾಗಿರುತ್ತೆ. ಮೊದಲು ವಿದ್ಯಾನಾಥರಾದರು, ರಂಗನಾಥರಾದರು, ಸತ್ಯವ್ರತರು, ಸತ್ಯನಿಧಿಗಳು, ಆಶ್ರಮ ಪೀಠಾಧಿಪತಿ ಆದ ಮೇಲೆ ಸತ್ಯನಾಥರು ಅಂತ ಮೂರು ನಾಥರು. ಮೊದಲಿಗೆ ವಿದ್ಯಾನಾಥರು, ಆಮೇಲೆ ರಂಗನಾಥರು, ಆಮೇಲೆ ಸತ್ಯನಾಥರು ಅಂತ, ಆಮೇಲೆ ಅವರು ಸತ್ಯನಾಥರು ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ. ಅಂತಹ ಮಹಾನುಭಾವರು ಸತ್ಯ ನಿಧಿ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅವರು ಜಪ ಮಾಡತಕ್ಕಂತಹ ಕ್ರಮ ಹೇಗೆ ಅಂದ್ರೆ, ಬೆಳಿಗ್ಗೆ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು. ಭಗವಂತನ ಧ್ಯಾನದಲ್ಲಿ ಆಗಬೇಕು. ಜಪ ಮಾಡುತ್ತಾ ಯಾವಾಗ ಎಚ್ಚರಾಗ್ತದೋ ಆವಾಗೆದ್ದು ರಾಮದೇವರು ಪೂಜೆ ಮಾಡುದು. ಅದು 4 ಹೊಡೆದಿರ್ಬಹುದು, 5 ಹೊಡೆದಿರ್ಬಹುದು, ಸಂಜೆ ಆಗಿರ್ಬಹುದು, ರಾತ್ರಿ ಆಗಿದ್ರೆ ಪೂಜೆ ಮಾಡೋದು, ಮಲ್ಕಿಬಿಡೋದು. ಸೂರ್ಯಾಸ್ತ ಆಗಿದೆ, ಊಟ ಮಾಡೋ ಹಾಗಿಲ್ಲ ಅಷ್ಟೇ. ಸೂರ್ಯಾಸ್ತದೊಳಗೆ ಎಚ್ಚರಾದ್ರೆ ಪೂಜೆ ಮಾಡಿ ಪ್ರಸಾದ ತಗೊಳ್ಳೋದು, ಇಲ್ಲದಿದ್ರೆ ತೀರ್ಥ ತಗೊಂಡು ಮಲ್ಕೊಳ್ಳೋದು. ಸತ್ಯನಾಥರು ವಯಸ್ಸಿನಲ್ಲಿ ಚಿಕ್ಕವರು, ಇನ್ನು ಅನೇಕ ವಿದ್ಯಾರ್ಥಿಗಳು ಮಠದಲ್ಲಿ, ಅವರಿಗೆಲ್ಲ ಏನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದು ನಿರ್ಮಾಲ್ಯ ವಿಸರ್ಜನೆ ಮಾಡಿಬಿಡ್ತಾ ಇದ್ರು. ದೇವರಿಗೆ ಎದ್ದ ತಕ್ಷಣ ಮೊದಲನೇ ಸ್ನಾನ ಆದಾಗ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಆ ಅನೇಕ ಹಣ್ಣು ಹಂಪಲು ಹೆಸರಿಟ್ಟಿನ ಉಂಡಿ ಇವುಗಳನ್ನೆಲ್ಲ ಮಾಡಿ ಅವುಗಳನ್ನ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಕೊಟ್ಟು ಬಿಡೋದು. ಅವರೆಲ್ಲ ತಿಂದು ಮತ್ತೆ ಚಿಂತನೆಯನ್ನು ಮಾಡ್ತಾ ಅಭ್ಯಾಸ ಮಾಡ್ತಾ ಅವರು ತಂಪಾಡಿಗೆ ತಾವು ಕುಳಿತರೆ, ಇವರು ತಾವು ಜಪ ಮಾಡ್ತಾ ಕೂಡಬೇಕು, ಧ್ಯಾನ ಮಾಡ್ತಾ ಕೂಡಬೇಕು. ಯಾವಾಗ ಎಚ್ಚರ ಆಗ್ತದೋ ಅವಾಗ ಎದ್ದು ಪೂಜೆ ಮಾಡಿ. ಹೀಗೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಜಪವನ್ನ ಧ್ಯಾನವನ್ನ ಮಾಡತಕ್ಕಂತಹ ಪಾಠ ಪ್ರವಚನ ಮಾಡತಕ್ಕಂತಹ ಕ್ರಮ ಇತ್ತು ಅಂತ ನಾವು ಕೇಳ್ತೇವೆ. ಅವರ ತಂದೆಗೆ ಸ್ವಪ್ನದಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಬಂದು, ನಿಮಗೆ ಉತ್ತಮನಾದಂತಹ ಪುತ್ರ ಹುಟ್ಟುತ್ತಾನೆ, ಅವನು ರಾಮದೇವರ ಪೂಜೆಯನ್ನು ಮಾಡ್ತಾನೆ, ಉತ್ತರಾದಿ ಮಠದ ಆಧಿಪತ್ಯವನ್ನ ಪಡೆಯುತ್ತಾನೆ ಅಂತ ಸ್ವಪ್ನದಲ್ಲಿ ಮೊದಲಿಗೆ ಸೂಚನೆ ಕೊಟ್ಟಿರ್ತಾರೆ. ಆ ಸೂಚನೆಯಂತೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅವತಾರವಾಗ್ತದೆ ಅಂತ ನಾವು ಕೇಳ್ತೇವೆ. ಅಂತಹ ಮಹಾನುಭಾವರು ಸತ್ಯ ನಿಧಿ ತೀರ್ಥರು. ಇವರ ಕಾಲದಲ್ಲಿ ಮುದ್ಗಲಾಚಾರ್ಯರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು, 6 ಜನ ಅವರ ಮಕ್ಕಳು, 2 ಸೋದರಳೆ ಎಂದರು. 6 ಜನ ಮಕ್ಕಳು, 2 ಸೋದರಳೆ ಎಂದರನ್ನ ಕರೆದುಕೊಂಡು ಸತ್ಯನಿಧಿ ತೀರ್ಥಕ್ಕೆ ಮತ್ತೆ ಪ್ರಕಾಶವನ್ನ ಕೊಡ್ತಾ ಇದ್ದೀರಿ, ನಿಮ್ಮ ಮನತನಕ್ಕೆ ನವರತ್ನ ಅಂತ ಹೆಸರು ಕೊಡ್ತೇವೆ ಅಂತ ಹೇಳ್ತಾರೆ. ಆ ನವರತ್ನ ಮನತನದಲ್ಲಿ ಬಂದಂತವರೇ ಸತ್ಯ ಧರ್ಮ ತೀರ್ಥರು ಹಾಗೂ ಸತ್ಯ ಸಂಕಲ್ಪ ತೀರ್ಥರು. ಒಂದು ಸಲ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಮತ್ತೆ ಕೊಲ್ಲಾಪುರ ಅಂತಿದೆ, ಕೊಲ್ಹಾಪುರ ಅಲ್ಲ, ಕೊಲ್ಲಾಪುರ ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲ, ಮೆಹಬೂಬ್ನಗರ ಡಿಸ್ಟಿಕ್ ಒಳಗೆ ಕೊಲ್ಲಾಪುರ ಅಂತ ಒಂದು ಊರು. ಆ ಊರಿನಲ್ಲಿ ಇವರು ಜಪ ಮಾಡ್ತಾ, ಆ ಊರಿನಲ್ಲಿ ಒಬ್ಬ ರಾಜ, ಇವರು ನಿವೃತ್ತಿ ಸಂಗಮದಲ್ಲಿ ತಾವು ಜಪ ತಪಸ್ಸು ಅನುಷ್ಠಾನಾದಿಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿರತಕ್ಕಂತಹ ರಾಜ ಬರ್ತಾನೆ. ಆ ರಾಜನಿಗೆ ಬಹಳ ದೊಡ್ಡ ಆಪತ್ತು ಬಂದಿರುತ್ತದೆ. ಅನೇಕ ದುಷ್ಟರಾದ ಸುತ್ತಮುತ್ತಲಿರತಕ್ಕಂತಹ ರಾಜರು ಆಕ್ರಮಣವನ್ನ ಮಾಡಿ ಇವನ ಸಂಪತ್ತನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಕಾಯ್ತಾ ಇರ್ತಾನೆ. ಆಗ ಆ ರಾಜ ಬಂದು ರಘುನಾಥ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಈಗ ಬಹಳ ಕಷ್ಟ ಇದೆ, ಮತ್ತೆ ನೀವು ಉದ್ಧಾರ ಮಾಡಬೇಕು, ಮತ್ತೆ ನೀವೆಲ್ಲ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಶ್ರೀಪದ್ಮನಾಭಾಹ್ವಯ ಅಂತ ಹೇಳಿದಂತೆ ನೀವೆಲ್ಲರಿಗೂ ಕೂಡ ಮತ್ತೆ ಗುರುಗಳು ಅಂತ ಹೇಳ್ತೀರಿ, ಆಂಧ್ರ ಪ್ರದೇಶದ ನಮಗೂ ಕೂಡ ನೀವೇ ಉದ್ಧಾರ ಮಾಡತಕ್ಕಂಥವರು, ಆದ್ದರಿಂದ ನಮಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ ಆ ರಾಜ ಕೇಳಿದಾಗ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಮುಷ್ಟಿ ಮಂತ್ರಾಕ್ಷತೆಯನ್ನು ಮಂತ್ರಿಸಿ ಅವನ ಕೈಯಲ್ಲಿ ಹಾಕ್ತಾರೆ, ಹೋಗಪ್ಪ ನಿಂತು. ಎಷ್ಟು ಆಶ್ಚರ್ಯ ಅಂದ್ರೆ, ಒಳ್ಳೆ ವೈಶಾಖ ಮಾಸ, ವೈಶಾಖ ಮಾಸದೊಳಗೆ ಇವನು ಮಂತ್ರಾಕ್ಷತೆಯನ್ನ ತೆಗೆದುಕೊಂಡು ಹೋದರೆ ಯಾವ ಊರಿನಲ್ಲಿ ಇವನು ಮತ್ತೆ ರಾಜ್ಯ ಇತ್ತೋ ಅಲ್ಲಿ ನದಿ ಇತ್ತು. ಆ ನದಿಗೆ ಜೋರಾಗಿ ಪ್ರವಾಹ, ಯಾವ ನದಿ ಪಾತ್ರದೊಳಗೆ ಆ ಎಲ್ಲ ದುಷ್ಟ
ರಾಜರು ಅವರ ಸೈನಿಕರು ಸೇರಿ ಬಿಡಾರವನ್ನ ಹಾಕಿದ್ರೋ ಅಲ್ಲಿ ಮಹಾಪ್ರವಾಹ ಬಂದ್ಬಿಟ್ಟು ನದಿ ಮಹಾಪೂರು ಬಂದಿದೆ. ಮಹಾಪೂರು ಬಂದ್ರೆ ಆ ಎಲ್ಲ ಸೈನಿಕರು ಕೊಚ್ಚಿಕೊಂಡು ಹೋಗಿದ್ದಾರೆ. ಇನ್ನೂ ಅನೇಕ ಜನ ಇದನ್ನು ನೋಡಿ ಗಾಬರಿಯಾಗಿ ತಾವು ಬಂದ ಹಾದಿ ಹಿಡಿದು ವಾಪಸ್ ಓಡಿ ಹೋದ್ರು. ಇನ್ನೊಮ್ಮೆ ಇವನು ಉಸಾಬರಿ ಮಾಡೋದು ಬೇಡ ಅಂತ ಹೆದರಿ ಅವರೆಲ್ಲರೂ ತಿರುಗಿ ಹೋಗ್ತಾರೆ. ಇವರೇನು ಮಾಡಿದ್ದಿಲ್ಲ, ಕೊಟ್ಟದ್ದೊಂದು ಮುಟ್ಟು ಮಂತ್ರಾಕ್ಷತೆ, ಹೋಗಪ್ಪ ನಿನಗೆಲ್ಲ ಒಳ್ಳೇದಾಗ್ತದೆ ಅಂತ ಇಷ್ಟು ಹೇಳಿದ್ದಕ್ಕೆ ಆ ಬಂದಂತಹ ರಾಜನಿಗೆ ಬಿಸಿ ವೈಶಾಖ ಮಾಸದೊಳಗೆ ಮಹಾಪೂರವನ್ನು ಹರಿಸಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಕಷ್ಟಗಳನ್ನ ಸತ್ಯನಿಧಿಗಳು ಪರಿಹಾರ ಮಾಡ್ತಾರೆ. ಅವನು ಬಂದು ಕೇಳ್ತಾನೆ, ನಾನೇನ್ ಮಾಡಬೇಕು ನಿಮಗೆ ಸೇವೆ ಅಂತ. ನೀವೇನೆ ಬೇರೆ ಸೇವೆ ಮಾಡುವ ಕಾರಣ ಇಲ್ಲ, ನಾವು ಅಷ್ಟೊತ್ತಿಗೆ ವಯಸ್ಸಾಗಿರ್ತದೆ, ನಾವು ಇಲ್ಲೇ ವೃಂದಾವನಸ್ಥರಾಗಬೇಕು ಅಂತ ಅಪೇಕ್ಷೆ ಮಾಡಿದ್ದೇವೆ. ನಿವೃತ್ತ ಸಂಗಮದಲ್ಲಿ ಪಾಂಡವರಿಂದ ಪ್ರತಿಷ್ಠಾಪಿತವಾದಂತಹ ಲಿಂಗ ಇದೆ, ವಸಿಷ್ಠರಿಂದ ಪ್ರತಿಷ್ಠಾಪಿತವಾದಂತಹ ನರಸಿಂಹದೇವರಿದ್ದಾರೆ, ದೊಡ್ಡ ದೇವಸ್ಥಾನವನ್ನ ಕಟ್ಟಿಸು, ನಾವು ಇರೋದಕ್ಕೆ ಇಲ್ಲೊಂದು ದೊಡ್ಡ ಮಂಟಪವನ್ನ ಕಟ್ಟಿಸಿಕೊಡು ಅಂತ ಹೇಳಿ ವೃಂದಾವನವನ್ನು ಅವರ ಎದುರಿಗೇನೆ ಕೇಶವ ಚಿತ್ರಮೂರ್ತಿ ಮೂರ್ತಿಗಳ ಚಿತ್ರದಿಂದ ಕೂಡಿದಂತಹ ವೃಂದಾವನವನ್ನು ತಯಾರು ಮಾಡಿಸಿ ದೊಡ್ಡ ಮಂಟಪವನ್ನ ಕಟ್ಟಿಸಿ ಆ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನ ಮಾಡಿಸಿ ಆ ರಾಜನಿಂದ ದೊಡ್ಡದಾದಂತಹ ಕಾರ್ಯವನ್ನ ಮಾಡಿಸಿ ಶಿಲಾಶಾಸನವನ್ನ ಬರೆಸಿಟ್ಟು ಅಲ್ಲಿ ತಾವು ವೃಂದಾವನಸ್ಥರಾಗ್ತಾರೆ. ಸತ್ಯನಿಜಿ ತೀರ್ಥ ಶ್ರೀಪಾದಂಗಳು ಅವರ ಕಾಲದಲ್ಲಿ ನಡೆದಿರತಕ್ಕಂತಹ ಈ ದೊಡ್ಡದಾದಂತಹ ಘಟನೆ.